ಮಂಗಳೂರಿನಲ್ಲಿ ಹಲಸು ಹಬ್ಬ ಸ್ಟಾರ್ಟ್ ಆಗಿದೆ. ನಿನ್ನೆ ಮತ್ತೆ ಇವತ್ತು ಹಲಸು ಹಬ್ಬ ಉಂಟು, ಅಂದರೆ ಇವತ್ತು ಸಾಯಂಕಾಲ 6 ಗಂಟೆವರೆಗೆ ಉಂಟು. ಹೋಗ್ಲಿಕ್ಕಿದ್ದವರು ಹೋಗ್ಬೋದು. ನಾನು ನಿನ್ನೆ ಹೋಗಿದ್ದೇನೆ, ಅಂದರೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ ಕೂಡಲೇ ನಾನು ಹೋಗಿದ್ದೇನೆ. ಯಾಕಂದರೆ ನಮಗೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟಪಡ್ತಾರೆ. ನಮಗೆ ಇಲ್ಲಿ ಹತ್ತಿರ ಮರ ಕೂಡ ಇಲ್ಲ, ಮರ ಇದ್ದರೆ ಕೂಡ ನಮಗೆ ಅದು ಸಿಕ್ಕುದಿಲ್ಲ. ಹಾಗೆ ಇಲ್ಲಿ ಹೋಗಿಯೇ ನಾವು ಪರ್ಚೇಸ್ ಮಾಡುವ ಅಂತ ಇಲ್ಲಿ ನಾವು ಓಡೋಡಿ ಬಂದ್ವಿ. ಹಾಗೆ ಸ್ಟಾರ್ಟಿಂಗ್ ಕೌಂಟ್ರಲ್ಲಿ ನಮಗೆ ಇಲ್ಲಿ ಚಂದ್ರ ಹಲಸು ಅಂತ ಮಾರ್ತಾ ಇದ್ರು. ಇದು ಕಲರ್ ಯೆಲ್ಲೋ ಅಲ್ಲ, ಆರೆಂಜ್ ಕಲರ್. ಇದು ತುಂಬ ಸಿಹಿ ಇತ್ತು, ಒಂದು ಟೇಸ್ಟ್ ಮಾಡಿ ಕೂಡ ನೋಡಿದೆ ನಾನು. ಇವರು ಈ ಥರ ಸೊಳೆಯನ್ನು ತೆಗೆದು ಕೂಡ ಮಾರ್ತಾ ಇದ್ರು, ಒಂದು ಡಜನ್ಗೆ 100 ರೂಪಾಯಿ ಅಂತೆ. ಹಾಗೆ ನಾವು 2 ಡಜನ್ ತಗೊಂಡ್ವಿ. ನಮ್ಮ ಮನೆಯಲ್ಲಿ ಕೆಲ ನೆಂಟರೆಲ್ಲ ಇದ್ದಾರೆ, ಹಾಗೆ ಅವರಿಗೆ ಸಹ ಹಲಸು ಅಂದರೆ ತುಂಬ ಇಷ್ಟ, ಅವರಿಗೋಸ್ಕರ ಕೂಡ ನಾವು ತಗೊಂಡ್ವಿ. ಜೊತೆಗೆ ನಾವು 2 ಹಲಸಿನ ಹಣ್ಣನ್ನು ಕೂಡ ತಗೊಂಡ್ವಿ. ಒಂದು ಹಲಸಿನ ಹಣ್ಣು ನನ್ನ ನಾದಿನಿಗೆ ಕೊಂಡೋಗ್ಲಿಕ್ಕೆ ಬೇಕಂತೆ, ಹಾಗೆ ಮತ್ತೊಂದು ನಮಗೆ ಮನೆಯವರಿಗೆ ಹಂಚಿ ತಿನ್ನಲಿಕ್ಕೆ ಬೇಕಿತ್ತು. ಹಾಗೆ ಹಾಗೆ ಹಲಸಿನ ಹಣ್ಣಿದು ಸುಮಾರು ರೆಸಿಪೀಸ್ ಎಲ್ಲ ಉಂಟು. ನನಗೆ ಹಲಸಿನ ಹಣ್ಣಿದು ಕಡುಬು ಎಲ್ಲ ಮಾಡಲಿಕ್ಕಿತ್ತು. ಹಾಗೆ ಹಲಸಿನ ಹಣ್ಣನ್ನು ತಗೊಂಡ್ವಿ. ದೊಡ್ಡದೇನು ತಗೊಳ್ಲಿಲ್ಲ, ಚಿಕ್ಕ ಸೈಜಿದೆ ತಗೊಂಡ್ವಿ. ಒಂದಕ್ಕೆ ಅವರು 350 ಅಂತ ಹೇಳಿದ್ರು ಇದಕ್ಕೆ, ಮತ್ತು ಇದಕ್ಕಿಂತ ಸ್ವಲ್ಪ ಚಿಕ್ಕದಿನ್ನೊಂದು ತಗೊಂಡ್ವಿ, ಅದಕ್ಕೆ 250 ಅಂತ ಹೇಳಿದರು. ಅಂದರೆ ಫಸ್ಟಿಗೆ ಜಾಸ್ತಿ ಹೇಳಿದರು, ಮತ್ತು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಕಡಿಮೆ ಮಾಡಿದರು. ಹಾಗೆ ನಾನು ಹೇಳ್ತಾ ಇದ್ದೆ, ನೀವು ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೀರಾ ನೋಡಿ, ಅದೇ ಕಲರ್ ಬೇಕು ಅಂತ ನನಗೆ, ಕೇಸರಿ ಕಲರ್. ಹಾಗೆ ಅವರಿಗೆ ಅದನ್ನು ನಾನು ಸ್ವಲ್ಪ ಕಟ್ ಮಾಡಿ ತೋರಿಸಿ, ನನಗೆ ಅದು ಕನ್ಫರ್ಮ್ ಆಗಬೇಕು ಅದೇ ಕಲರ್ ಅಂತ ಹೇಳಿ. ಮತ್ತು ಮನೆಗೆ ಕೊಂಡೋದ ನಂತರ ಅದು ಬೇರೆ ಕಲರ್ ಇದಾದರೆ ಮತ್ತೆ ಅದು ಆಗಲಿಕ್ಕಿಲ್ಲ ಅಂತ ಹೇಳಿ ಕಟ್ ಮಾಡಿ ತೋರಿಸಿ ಅಂತ ಹೇಳಿದೆ. ಹಾಗೆ ಅವರು ಚಾಕುವಿನಲ್ಲಿ ಕಟ್ ಮಾಡ್ತಾ ಇದ್ರು. ನೋಡಿ ಇದು ಚಿಕ್ಕ ಸೈಜ್ ಇದು, ಅದಕ್ಕೆ 250. ಮತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದಾರೆ ನೋಡಿ, ಇದು ದೊಡ್ಡ ಸೈಜ್, ಇದಕ್ಕೆ 350. ಸ್ವಲ್ಪ ಜಾಸ್ತಿ ಹೇಳಿದರು, 450 ಹೇಳಿದರು, ಮತ್ತು ಕಡಿಮೆ ಮಾಡಿದ್ರು. ನೋಡಿ ಈಗ ಒಂದು ತುಂಡು ಕಟ್ ಮಾಡಿ ತೋರಿಸ್ತಾರೆ ಅವರು. ಅದು ಕರೆಕ್ಟಾಗಿ ಅದೇ ಕಲರ್ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಬೇಕಿತ್ತು. ಮತ್ತು ನಾನು ಹೇಳಿದೆ ಇದು ನಮಗೆ ಇವತ್ತೇ ಮನೆಗೆ ಹೋಗಿ ಕಟ್ ಮಾಡಲಿಕ್ಕೆ ಉಂಟು, ಸೊ ಇವತ್ತಿಗೆ ತಿನ್ನಲಿಕ್ಕೆ ಆಗುವಂಥದ್ದೇ ಹಲಸಿನ ಹಣ್ಣನ್ನು ತೋರಿಸಿ ಅಂತ ಹೇಳಿ. ಹಾಗೆ ಮತ್ತೆ ಅದನ್ನು ಸ್ವಲ್ಪ ಕಟ್ ಮಾಡಿ ತೋರಿಸಿದರು. ಸೊ ಕಲರ್ ಎಲ್ಲ ಸರಿ ಇತ್ತು, ಹಣ್ಣು ಕೂಡ ಆಗಿತ್ತು. ಹಾಗೆ ಇದನ್ನು ನಾನು ಫೈನಲ್ ಮಾಡಿದೆ, 2 ನಾನು ತಗೊಂಡೆ. ನೋಡಿ ಇದೊಂದು ಚಿಕ್ಕದಲ್ಲ, ಇದನ್ನು ಸಹ ಕಟ್ ಮಾಡಿ ತೋರಿಸಿದ್ರು. 2 ಸಹ ಕಟ್ ಮಾಡಿ 2 ಕೂಡ ನಾವು ಪರ್ಚೇಸ್ ಮಾಡಿದ್ವಿ. ಅಂದರೆ ಒಂದು ಇಡೀ ನಮಗೆ ಕೊಂಡೋಗ್ಲಿಕ್ಕಿತ್ತು, ಹಾಗೆ ಅಂದರೆ ಅದು ಎಬ್ರೋಡಿಗೆ ಕೊಂಡೋಗ್ಲಿಕ್ಕೆ ಒಂದು, ಮತ್ತೊಂದು ನಮಗೆ ಇಲ್ಲಿ ಮನೆಯಲ್ಲೇ. ಹಾಗಾಗಿ ಸೊ ಇದೆರಡನ್ನು ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ನಿಮಗೆ ಕೂಡ ಬರಲಿಕ್ಕೆ ಬೇಕಿದ್ರೆ ಬಾಳೆಂಬಟ್ಟ ಹಾಲ್ ಅಂತ ಉಂಟು ಮಂಗಳೂರಿನಲ್ಲಿ, ಅಲ್ಲಿ ಇದೆ, ಇವತ್ತು ಕೂಡ ಇದೆ. ನೀವು ಇವತ್ತು ಸಂಜೆ 6 ಗಂಟೆವರೆಗೆ ಉಂಟು, ನೀವು ಬಂದು ಪರ್ಚೇಸ್ ಮಾಡ್ಬೋದು. ಹಾಗೆ ಇಲ್ಲಿ ಇದು ಹಲಸಿನ ಹಣ್ಣಿದು ಕಡುಬು ಕೂಡ ಇತ್ತು. ಇದು 1 ಕೆ 30 ರೂಪಾಯಿ. ಹಾಗೆ ನಾನೊಂದು 5 ತಗೊಂಡೆ ಮನೆಯಲ್ಲಿ. ಮತ್ತೆ ನನಗೆ ಮಾಡಲಿಕ್ಕೆ ಉಂಟು ಕಡುಬು, ಆದರೆ ಕೂಡ ಈಗ ಸ್ವಲ್ಪ ತಗೊಂಡೆ. ಮನೆಯಲ್ಲಿ ಸ್ವಲ್ಪ ನೆಂಟರಿದ್ದಾರೆ, ಅವರಿಗೆಲ್ಲ ಕೊಡ್ಬೋದಲ್ಲ ಅಂತ ಹೇಳಿ. ಹಾಗೆ ತುಂಬಾ ಇಷ್ಟ ನನಗೆ ಇದೆಲ್ಲ, ಟ್ರೆಡಿಷ್ನಲ್ ಹಾಗೆ ಸೀಸನಲ್ ಫುಡ್ ಇದೆಲ್ಲ. ಹಾಗೆ ಇಲ್ಲಿ ಬೇರೆ ಬೇರೆ ಐಟಮ್ ಇತ್ತು, ಹಲಸಿನ ಹಣ್ಣಿದ್ದು, ಹಪ್ಪಳ, ಸಂಡಿಗೆ ಅದೆಲ್ಲ ಇತ್ತು. ಹಾಗೆ ಇಲ್ಲಿ ನಾನು ಹಲಸಿನ ಹಣ್ಣಿದ್ದು ಐಸ್ ಕ್ರೀಮ್ ಕೂಡ ತಗೊಂಡೆ, ಒಂದು ಟೇಸ್ಟ್ ಮಾಡಿ ನೋಡುವ ಅಂತ ಹೇಳಿ. ಇದರ ಕಪ್ಪು ನನಗೆ ತುಂಬಾ ಇಷ್ಟ ಆಯಿತು, ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿತ್ತು. ನಿಮಗೆ ಕೂಡ ಬೇಕು ಅಂತ ಆದರೆ ಇವತ್ತೇ ವಿಸಿಟ್ ಮಾಡಿ, 6 ಗಂಟೆವರೆಗೆ ಉಂಟು.